ಅದು ಅದು ನನಗೆ ಲೋ ಬಿ ಪಿ ಭೂಮಿಕ. ಹೀಗಾದಾಗ ನನಗೇನಾಗುತ್ತೆ ಅಂತ ಗೊತ್ತಾಗಲ್ಲ. ಇದನ್ನು ತೋರ್ಸೋಕ್ಕೆ ಡಾಕ್ಟ್ರ್ ಹತ್ರ ಬಂದು ಹೋಗಿ ಮಾಡ್ತಾ ಇದ್ದೆ. ಪ್ರತಿ ಸರ್ತಿ ಮನೆಯವ್ರಿಗೆ ಇದೇ ಕಾರಣ ಹೇಳ್ತಾ ಇದ್ರೆ ನನ್ನನ್ನು ದೊಡ್ಡ ಆಸ್ಪತ್ರೆಗೆ ಸೇರಿಸ್ಬಿಡ್ತಾರೆ ಅಂತ. ನಿಜ ಹೇಳಿಮ್ಮ ಪ್ಲೀಸ್. ಡಾಕ್ಟ್ರ್ ಎಲ್ಲ ವಿಚಾರ ನನ್ನ ಹತ್ರ ಹೇಳಿದ್ದಾರೆ. ನಿಮ್ಗಿರೋದು ಲೋ ಬಿ ಪಿ ಅಲ್ಲ ಅಂತ ನನಗೆ ಗೊತ್ತು. ನಿಮ್ಗಿರೋದು ಕರ್ಕೊಂಡು ಯಾಕಮ್ಮ ಈ ವಿಷಯನ ಎಲ್ಲರಿಂದನೂ ಮುಚ್ಚಿಟ್ರೆ? ಮತ್ತೇನಮ್ಮ ಮಾಡಲಿ, ಈ ವಿಷಯನ ಮುಚ್ಚಿಡಲೇಬೇಕಾಗಿತ್ತು. ಯಾಕೆಂದ್ರೆ ಮನೆಯವ್ರಿಗೆ ನಾನಂದ್ರೆ ಪ್ರಾಣ. ಅರ್ಜುನ್ಗೊದ್ದು ಪಂಚಪ್ರಾಣ. ಹೀಗಿರುವಾಗ ನನಗೇನಾದ್ರೂ ಆಗುತ್ತೆ ಅಂದರೆ ಅವನು ಸುಮ್ಮನೆ ಇರ್ತಾನ? ಇಡೀ ಮನೆ ಒಂದಲ್ಲ ಒಂದು ಕಾರಣಕ್ಕೆ ನನ್ನನ್ನು ತುಂಬ ಹಚ್ಕೊಂಡಿದ್ದಾರೆ. ನನ್ನಿಂದ ಜೀವನ, ನಾನೇ ಜೀವನ ಅಂದ್ಕೊಂಡಿದ್ದಾರೆ. ಸಮಯದಲ್ಲಿ ನಾನು ಉರುಳು ಬಿದ್ದರೆ? ಇಲ್ಲಮ್ಮ, ನಿಮ್ಗೇನು ಆಗಲ್ಲ. ಆಗಲ್ಲ ಅನ್ನೋದು ಸುಳ್ಳು, ಆಗುತ್ತೆ ಅನ್ನೋದೇ ಸತ್ಯ. ಈಗಾಗಲೇ ಡಾಕ್ಟ್ರು ನಿನ್ನ ಹತ್ರ ಹೇಳಿರ್ತಾರೆ, ಈ ಬೇರು ಕುಸಿಯೋ ಸಮಯ ಬಂದಿದೆ ಭೂಮಿಕಾ. ಈಗ ಬೇರೊಬ್ಬರು ನಮ್ಮ ಕುಟುಂಬದ ಬೇರಾಗಬೇಕಾಗಿದೆ. ಅದು ಯಾರಾಗಬೇಕು ಅಂತ ತುಂಬ ಯೋಚನೆ ಮಾಡಿದ್ದೆ. ಆಗ ಬಂದಿದ್ದು ನೀನು, ಕಂಡಿದ್ದು ನೀನು. ನಮ್ಮ ಮನೇನ ನೋಡ್ಕೊಳ್ಳೋ, ನೆಮ್ಮದಿನ ಕಾಪಾಡ್ಕೊಳ್ಳೋ ಶಕ್ತಿ ನಿನಗೊಬ್ಳಿಗೆ ಇದೆ ಅಂತ ಅನ್ನಿಸ್ಬಿಡ್ತು. ಅರ್ಜುನ್ ಕೈ ಹಿಡಿಯೋ ಹೆಣ್ಣು ನೀನಾಗಬೇಕು ಅಂತ ನನ್ನ ಮನಸ್ಸು ತೀರ್ಮಾನ ಮಾಡಿತು. ಸಾಯ್ತಾ ಇರೋ ಜೀವಕ್ಕೆ ಒಂಚೂರು ಚೈತನ್ಯ ಬಂತು. ಯಾಕೋ ಗೊತ್ತಿಲ್ಲ, ಮತ್ತೆ ಬದುಕಿನ ಮೇಲೆ ಭರವಸೆ ಬಂದ್ಬಿಡ್ತು. ಮತ್ತೆ ನನ್ನ ಸಾವಿನ ಕಾಯಿಲೆನ ಇನ್ನೊಂದಷ್ಟು ವರ್ಷ ಮುಂದಕ್ಕೆ ತಳ್ಳಬಹುದು ಅಂತ ಅನ್ನಿಸ್ಬಿಡ್ತು. ನೀವು ನನ್ನಗ್ತಾ ಖುಷಿಯಾಗಿದ್ರೆ ಖಂಡಿತ ಸಾಧ್ಯ ಅಂತ ಡಾಕ್ಟ್ರು ಕೂಡ ಹೇಳಿದ್ರು. ಆದರೆ ಯಾವಾಗ ನೀನು ಅರ್ಜುನ್ನ ಮದುವೆ ಆಗೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ಯೋ, ಮತ್ತೆ ಸಾವು ಬಂದು ನನ್ನ ಹತ್ರ ಕೂತಿದೆ ಅಂತ ಅನ್ನಿಸ್ತು. ತಗೋತಿರೋ ಔಷಧಿ ನನ್ನನ್ನು ಯಾಕೆ ತಗೋತೀಯಾ ಅಂತ ಕೇಳ್ತಿದೆ. ಯಾಕಮ್ಮ ಭೂಮಿಕಾ, ನನಗೆ ಖುಷಿ ಕೊಡ ಆಸೆ ನಿನಗಿಲ್ವಾ? ಈ ಜೀವಕ್ಕೆ ನೆಮ್ಮದಿ ಶಾಂತಿ ಕೊಡ ಬಯಕೆ ನಿನ್ನಲ್ಲಿ ಹುಟ್ಟತಿಲ್ವಾ? ಹೋಗ್ತಿರೋ ಈ ಜೀವನ ಇನ್ನೊಂದಷ್ಟು ದಿವಸ ನೀನು ಉಳಿಸ್ಕೊಡಲ್ವಾ? ಅಮ್ಮ ಯಾಕಮ್ಮ ಮಾತುಗಳಲ್ಲ? ಇಲ್ಲ, ಈಗಲೇ ಮಾತಾಡಬೇಕು. ಮುಂದೆ ನಾನು ಮಾತಾಡೋಕ್ಕೆ ಇರ್ತಿದೋ ಇಲ್ವೋ ಅಮ್ಮ ಹೇಳು. ಅರ್ಜುನ ಮದುವೆ ಆಗಿ ಈ ಜೀವಕ್ಕೆ ಒಂದು ನೆಮ್ಮದಿ ಸಾವು ಕೊಡ್ತೀಯ? ಈ ಜೀವ ಒಂದಷ್ಟು ದಿನ ಉಳ್ಕೊಳ್ಳೋ ಅವಕಾಶ ಕೊಡ್ತೀಯ? ನಮ್ಮನೆ ಸೊಸೆ ಆಗ್ತೀಯ? ಏನಿದು, ಪ್ರಜ್ಞೆ ಬಂದ ತಕ್ಷಣ ಮಾತಾಡೋಕೆ ಶುರು ಮಾಡಿಬಿಟ್ರಾ? ಒಂದಷ್ಟು ಹೊತ್ತು ರೆಸ್ಟ್ ತಗೊಳ್ಳಿ. ಒಂದು ಅರ್ಧ ಗಂಟೆ ಕಳೆದ ಮೇಲೆ ಎಷ್ಟೊತ್ತಾದರೂ ಮಾತಾಡಿವ್ರಂತೆ. ಯಾಕೆಂದರೆ ಆಮೇಲೆ ನಾನೇ ನಿಮ್ಮನ್ನು ಡಿಸ್ಚಾರ್ಜ್ ಮಾಡ್ತೀನಿ. ಈಗ ಮಲ್ಕೊಳ್ಳಿ,
ಸ್ವಲ್ಪ ಚೆಕಪ್ಗಳು ಮಾಡೋದಿದೆ. ಭೂಮಿಕಾ, ನೀವು ಸ್ವಲ್ಪ ಹೊರಗಡೆ ಇರಿ. ಅಲ್ಲ, ಅನಂತ್ ಮತ್ತೆ ಭೂಮಿಕಾ ಕಾಣಿಸ್ತಿಲ್ಲ ಅಂದ್ರೆ ಎಲ್ಲೋಗಿರಕ್ ಸಾಧ್ಯ? ಅದನ್ನೇ ನಾನು ಕೇಳ್ತಿರೋದಣ್ಣ. ಅಟ್ಲೀಸ್ಟ್ ಭೂಮಿಕಾ ಆದ್ರೂ ಎಲ್ಲಿ ಹೋಗಿದ್ದಾರೆ, ಏನ್ ಕತೆ ಅಂತ ನಿನಗೆ ಅಪ್ಡೇಟ್ ಮಾಡ್ತಿದ್ಲು ತಾನೇ. ವಿನುತಾ, ಸೀರಿಯಸ್ ಆದ ವಿಚಾರ, ನೀನ್ ತಮಾಷೆ ಮಾಡ್ಬೇಡ. ಅದನ್ನೇ ನಾನು ಟೆಸ್ಟ್ ಮಾಡ್ತಿರೋದ್ ಕಣೋ. ನೀನೇನಾದ್ರೂ ತಮಾಷೆ ವಿಷಯನ ಸೀರಿಯಸ್ ಅನ್ನೋ ತರ ನಾಟಕ ಮಾಡ್ತಿದ್ಯಾ ಹೇಗೆ? ಇಲ್ಲ ಇಲ್ಲ ಇಲ್ಲ. ವಿಷಯ ಗಂಭೀರವಾಗಿದೆ ಅನ್ನಿಸುತ್ತೆ. ಸಂಜೆ ಆದರೂ ಅವರಿನ್ನೂ ಬಂದಿಲ್ಲ ಅಂದರೆ ಅದಕ್ಕಿಂತ ಗಾಬರಿ ಪಡೋಂಥ ವಿಷಯ ಅಂದರೆ ಅಮ್ಮನ ರೂಮಲ್ಲಿ ಕಾಫಿ ಚೆಲ್ಲೋಗಿತ್ತು ಗೊತ್ತಾ? ಸುಧಾ, ಚೆಲ್ಲಿರೋದು ಯಾವುದೋ ಕಾರಣಕ್ಕೆ ಚೆಲ್ಲಿರ್ಬೋದು. ಯಾವುದೋ ಕಾರಣಕ್ಕಾಗಿದ್ದಿದ್ರೆ ಅಮ್ಮ ಅಥವಾ ಭೂಮಿಕಾ ಇಬ್ಬರಲ್ಲಿ ಯಾರಾದರೂ ಒಬ್ರು ಒರೆಸಿ ಹೋಗಿರ್ತಿದ್ರು ತಾನೆ, ಹಾಗೆ ಬಿಟ್ಟು ಹೋಗ್ತಿದ್ರಾ? ರತ್ನಮ್ಮ ಬಂದ್ಮೇಲೆ ಹೇಳೋಣ ಅನ್ಕೊಂಡ್ರು ಏನೋ. ಅಲ್ಲಿ ತನಕ ಆ ಗಲೀಜ್ನ ಸಹಿಸ್ಕೊಳ್ಳೋಂಥ ಗುಣ ಭೂಮಿಕಾಗೂ ಇಲ್ಲ, ಅಮ್ಮಂಗಂತೂ ಮೊದಲೇ ಇಲ್ಲ. ಹಾಗಾದ್ರೆ ಏನಾಗಿರ್ಬೋದು ಅಂತ ನೀ ಅನ್ಕೋತಾ ಇದೀಯಾ? ಅಮ್ಮಂಗೇನಾದ್ರೂ ತೊಂದರೆ ಆಗಿರ್ಬೋದಾ? ಆ ಟೈಮಲ್ಲಿ ನಾವು ಯಾರೂ ಇರಲಿಲ್ಲ ಅನ್ನೋ ಕಾರಣಕ್ಕೆ ಭೂಮಿಕಾ ಏನಾದರೂ ಆಸ್ಪತ್ರೆಗೆ ಕರ್ಕೊಂಡು ಹೋದ್ಲಾ? ಅಯ್ಯೋ, ಹಾಗಾಗ ಸಾಧ್ಯನೇ ಇಲ್ಲ. ನಮ್ಮ ಅತ್ತೆ ಗುಂಡ್ಕಲ್ಲಿದ್ದ ಹಾಗೆ. ಹಾಗಾದ್ರೆ ಭೂಮಿಕಾ ಅವ್ರಿಗೆ ಏನಾದ್ರೂ ತೊಂದರೆ ಆಯ್ತಾ? ಯಾಕೆಂದ್ರೆ ಭೂಮಿಕಾ ಮೊಬೈಲ್ ಬೇರೆ ತಗೊಂಡೋಗಿಲ್ಲ. ಮದ್ವೆ ಮಾಡ್ಕೊ ಮಾಡ್ಕೊ ಅಂತ ನಾವು ಮಾಡಿದ್ದು ಒತ್ತಾಯ ಏನಾದ್ರು? ಅಯ್ಯೋ, ಅವರಿಬ್ರಿಗೂ ಏನು ಆಗಿರಲ್ಲ, ಸ್ವಲ್ಪ ಸುಮ್ನೆ ಹೇಳ್ತೀರಾ? ಅವರಿಬ್ರು ಚೆನ್ನಾಗಿ ಹೇಳ್ತಾರೆ. ಅಮ್ಮ, ಇವಾಗ ಹೇಗಿದ್ದೀರಾ? ಆರಾಮಾಗಿದ್ದೀರಲ್ಲ? ಆರಾಮಾಗಿದ್ದೀನಿ. ಎಲ್ಲ ನಿಮ್ಮ ಕೈಗುಣ. ಅಯ್ಯಯ್ಯೋ, ಇದು ನನ್ನ ಕೈಗುಣ ಅಲ್ಲ, ಎಲ್ಲ ನಿಮ್ಮ ಬಾವಿ ಸೊಸ ಕೈಗುಣ. ಇವರು ನಿಮ್ಮನ್ನ ಸರಿಯಾದ ಸಮಯಕ್ಕೆ ಇಲ್ಲಿ ಕರ್ಕೊಂಬಂದ್ರು, ಇಲ್ಲ ಅಂದಿದ್ರೆ ದೊಡ್ಡ ಅನಾಹುತ ಆಗೋಗ್ತಿತ್ತು. ಈಗ ಹೇಳಿ, ನಾನು ಕೊಡ್ತಾ ಇದ್ದ ಮಾತ್ರೆಗಳನ್ನ ನೀವು ಸರಿಯಾದ ಸಮಯಕ್ಕೆ ತಗೋತಾ ಇದ್ದಿದ್ರೆ ಈ ಅನಾಹುತ ಆಗ್ತಾ ಇರಲಿಲ್ಲ. ಏನಾಯ್ತು, ಮಾತ್ರೆ ಏನಾದರೂ ತಗೊಳ್ಳೋದೇ ಬಿಟ್ಬಿಟ್ಟಿದ್ದೆ ಡಾಕ್ಟರ್? ಯಾಕಮ್ಮ, ನಿಮ್ಮ ಮಗನ ಮದುವೆ ನೋಡೋ ಆಸೆ ನಿಮ್ಗಿಲ್ವಾ? ಮದುವೆ ಆದರೆ ಖಂಡಿತ ನೋಡೋ ಆಸೆ ಇದೆ. ಯಾಕಾಗೋದಿಲ್ಲ ಹೇಳಿ? ಮಗ ಒಪ್ಪಿದ್ದಾನೆ, ಸೊಸೆ ಒಪ್ಪಿದ್ದಾರೆ, ನಿಮ್ಮ ಕೆಲಸ ಅಕ್ಷತೆ ಕಾಳಾಕೋತಾನೆ? ಆದರೂ ಆತಂಕ ಅನ್ನೋದು ಯಾಕಾಗಬೇಕು? ಇಂಥ ಚಿನ್ನದಂಥ ಬಾವಿ ಸೊಸೆನ ನಿಮ್ಮ ಪಕ್ಕದಲ್ಲಿ ಇಟ್ಕೊಂಡು ಎದುರುಕೊಳ್ಳೋ ಅಗತ್ಯ ಏನಿದೆ ಹೇಳಿ? ನೋಡಿ, ಇನ್ನೊಂದು ಸರ್ತಿ ನಿಮ್ಗೆ ಹೇಳ್ತಾ ಇದ್ದೀನಿ, ಬೇಡ ಬಿಡಿ, ನಿಮ್ಗೆ ಹೇಳಿ ಏನೂ ಪ್ರಯೋಜನ ಇಲ್ಲ. ನೋಡಮ್ಮ ಭೂಮಿಕಾ, ನಿಮ್ಮ ಅತ್ತೆಯವರಿಗೆ ಮಾತ್ರೆ ಕೊಡೋದನ್ನು ನೀನು ಯಾವುದೇ ಕಾರಣಕ್ಕೂ ತಪ್ಪಿಸ್ಬಾರ್ದು. ನೀನು ಇವ್ರನ್ನ ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕಮ್ಮ. ಖಂಡಿತವಾಗ್ಲೋ ಡಾಕ್ಟರ್. ಇವತ್ತಿಂದ ನಾನು ಅವ್ರಿಗೆ ಪ್ರತಿದಿನ ಮಾತ್ರೆ ಕೊಡೋದನ್ನ ತಪ್ಪಿಸಲ್ಲ. ಗುಡ್, ಹಾಗಾದ್ರೆ ನಾನು ಡಿಸ್ಚಾರ್ಜ್ ರಿಪೋರ್ಟ್ ರೆಡಿ ಮಾಡ್ತೀನಿ. ಅಮ್ಮ, ಇನ್ಮೇಲೆ ನೀವು ಆರಾಮಾಗಿರಿ, ಏನು ಯೋಚನೆ ಮಾಡಬೇಡಿ. ಭೂಮಿಕಾ. ಅಮ್ಮ, ಡಾಕ್ಟ್ರು ಇನ್ನೇನು ಯೋಚನೆ ಮಾಡಬೇಡಿ, ಆರಾಮಾಗಿರಿ ಅಂತ ಹೇಳೋದ್ರು.
ನೀನು ಮಾತ್ರೆ ಕೊಡ್ತೀನಿ ಅಂತ ಹೇಳಿದೆ. ಆದರೆ ನಾನು ಹೇಳೋದನ್ನ ನೆನ್ಪಿಟ್ಕೋ, ಸುಮ್ಮನೆ ನಮ್ಮನೆ ಸೊಸೆ ಆಗ್ಬಿಡು ಭೂಮಿಕಾ. ಆಗ್ತೀನಿ ಅನ್ನೋ ಒಂದೇ ಒಂದು ಮಾತು ಸಾಕು, ಮಾತ್ರೆ ಇಲ್ಲದೆ 100 ವರ್ಷ ಬದುಕಿರ್ತೀನಿ ಭೂಮಿಕಾ. ಆ ವಿಶ್ವಾಸ ನನಗಿದೆ. ಏನಮ್ಮ ಯೋಚನೆ ಮಾಡ್ತಿದೀಯಾ, ಸೊಸೆಯಾಗಿ ನಮ್ಮನೆ ಕಾಪಾಡ್ತೀನಿ ಅಂತ ಒಂದೇ ಒಂದು ಮಾತು ಕೊಡಮ್ಮ. ಹೋಗೋಣ, ಉತ್ತರ ಕೊಡದೆ ಹೋಗೋಣ ಅಂತಿದೀಯ. ಸರಿ ಹೋಗೋಣ, ಆದರೆ ನನ್ನ ಪ್ರಶ್ನೆಗೆ ಉತ್ತರ ಬೇಕು. ಅದಕ್ಕೆ ನಾನೇ ಒಂದು ಸಮಯ ನಿಗದಿ ಮಾಡಿಬಿಡ್ತೀನಿ. ನಾಳೆ ಮುಗಿಯೋದ್ರೊಳಗಡೆ ನೀನೇ ದೇವ್ರ ಮನೆ ಮುಂದೆ ನಿಂತು ನಿನ್ನ ತೀರ್ಮಾನನ ಹೇಳಬೇಕು. ಹೇಳ್ತೀಯ, ಅಲ್ಲಿ ತನಕ ಕಾಯ್ತೀವಿ. ಅಲ್ಲಮ್ಮ, ಅದು ಯೋಚನೆ ಮಾಡೋಕ್ಕೆ ನಿನಗೆ ನಾಳೆ ಸಂಜೆವರೆಗೂ ಸಮಯ ಇದೆ. ದೇವ್ರ ಮನೆ ಮುಂದೆ ನಿಂತು ನೀನು ವರ ಕೊಡಬೇಕು, ಇಲ್ಲಾಂದರೆ ಆಗೋದಾಗತ್ತೆ. ಅದನ್ನು ತಡೆಯೋಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಇನ್ನು ನಮ್ಮನೆ ಸಂತೋಷ ನಿನ್ನ ತೀರ್ಮಾನದ ಮೇಲೆ ನಿಂತಿದೆ ಅಷ್ಟೇ ಅಮ್ಮ. ಖುಷಿಗೆ ಒಂದ್ ಕಡೆ ಕೂರಕ್ಕೆ ಆಗ್ತಿಲ್ಲ. ನನ್ಗಾಗ್ತಿರೋ ಸಂತೋಷದ ಲಕ್ಷಣ ಯಾಕೆ ಅಂತ ನನಗೆ ಗೊತ್ತಾಗ್ತಿದೆ. ಯಾಕಂದ್ರೆ ಭೂಮಿ ಕಲ್ಟದಾಗ್ಲೇ ಮನೆಯಿಂದ ಬೀದಿ ಬಿದ್ದಿರ್ತಾಳೆ, ಬಂದು ನನ್ನ ಕಾಲು ಹಿಡ್ಕೋತಾಳೆ. ಹಿಡ್ಕೊಂಡು ಅಕ್ಕ ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ನನ್ನಿಂದಾನೇ ಎಲ್ಲ ತಪ್ಪಾಗಿದ್ದು, ನನ್ನ ಬಿಟ್ಬಿಡು ಅಂತಾಳೆ. ನಾನು ದೂರ ಹೋಗುವಂತ ಅವಳನ್ನ ತಳ್ತೀನಿ. ಅವಳು ಅಲ್ಲಿ ಬಿದ್ದಿರ್ತಾಳೆ. ಆಗ ನಾನು ಅಯ್ಯಯ್ಯೋ ಹೀಗೆ ಆಗಬೇಕು, ನೀನು ಬೀಳಬೇಕು, ನೀನು ಅಳಬೇಕು, ನಾನು ನಗಬೇಕು. ಏನು ಯಾರ ಮನೆ ಹಾಳು ಮಾಡಿದೆ ಅಂತ ಇಷ್ಟೊಂದು ಖುಷಿ ಆಗಿದ್ಯಾ? ಏನ್ ಜನ್ಮ ರೀ ನಿಮ್ದು? ನಾನ್ ಸೈಲೆಂಟ್ ಆಗಿದ್ರು ಯಾಕೆ ಸೈಲೆಂಟ್ ಆಗಿದ್ಯಾ ಅಂತೀರಾ? ನನ್ ಖುಷಿ ಖುಷಿಗಾರ ಯಾಕೆ ಖುಷಿ ಖುಷಿ ಆಗಿದ್ಯಾ ಅಂತೀರಾ? ಇನ್ ಹೇಗಿ ಸಾಯ್ಬೇಕ್ ನಾನು? ನೀನ್ ಹೇಗಿದ್ರು ಪ್ರಾಬ್ಲಮ್ ಕಣೆ, ನೀನೊಂಥರ ವಿಷ ಇದ್ದ ಹಾಗೆ. ಕುಡಿಯೋ ನೀರಲ್ಲ ಹಾಕಿದ್ರು ವಿಷನೇ, ತಿನ್ನೋ ಅನ್ನದಲ್ಲ ಹಾಕಿದ್ರು ವಿಷನೇ, ಅದು ತನ್ನ ಗುಣನ ಬದಲಾಯಿಸ್ಕೊಳ್ತಿಲ್ಲ. ನೀನು ಹಾಗೇನೆ, ನಿನ್ ಗುಣ ಯಾವುದಕ್ಕೆ ಕಾಣಕ್ಕೂ ಬದಲಾಗೋದಿಲ್ಲ. ಮೂಳೆ ಕಚ್ಚೋ ನಾಯಿ ಬಾಯಿಗೆ ಮೂಳೆ ಚುಚ್ಕೊಂಡು ರಕ್ತ ಬರ್ತಾ ಇರತ್ತಂತೆ. ಆ ರಕ್ತ ನೋಡ್ಬಿಟ್ಟು ನಾಯಿ ಮೂಳೆಯಿಂದ ಬರ್ತಾ ಇರೋ ರಕ್ತ ಅಂತ ತಿಳ್ಕೊಂಡು ಜೋರು ಅಗೆಯಕ್ಕೆ ಶುರು ಮಾಡ್ತಂತೆ. ಕೊನೆಗೆ ಗಾಯ ಆಗೋದು ಅದಕ್ಕೇನೆ. ಇದನ್ನೆಲ್ಲ ನಿನ್ಗ್ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕಾಲು ಎಳೆಯೋರ ಕೈ ಎಳೆಯೋರ ಕಾಲನ್ನು ಮುಟ್ತಾ ಇರುತ್ತೆ, ಅದನ್ನು ಮರಿಬೇಡ. ಜಾಡಿಸಿ ಒದೆಯೋ ಅವಕಾಶ ಅವ್ರಿಗಿರುತ್ತೆ, ಬದುಸ್ಕೊಳ್ಳೋ ಅವಕಾಶ ನಿನಗಿರುತ್ತೆ, ಅದನ್ನು ಮರಿಬೇಡ. ಯಾರಿಗೂ ಏನೋ ಆಯಿತು ಅಂತ ನೀನು ಖುಷಿ ಪಡ್ತಾ ಇದ್ರೆ ಅವ್ರು ಹಾಳಾಗಿರೋದಿಲ್ಲ, ನೀನು ಹಾಳಾಗ್ತಾ ಇರ್ತೀಯ. ಸೇಮ್ ಆ ಒಣಮೂಳೆ ಕಚ್ಚು ನಾಯಿ ಥರ. ಫೈನಲಾಗಿ ನಿನಗೆ ಹೇಳೋದು ಒಂದೇ ಮಾತು ಕಣ, ನೀನು ಬೇರೆಯವ್ರ ಮನೆ ಸುಡ್ತೀನಿ ಅಂತ ಹೋದರೆ ಕೊನೆಗೆ ಸುಟ್ಟು ಬೂದಿ ಆಗೋದು ನಿನ್ನ ಮನೆ. Thank you.
ಭೂಮಿಕ ಬೀದಿ ಬಿದ್ದಿರ್ತಾಳೆ. ಆ ವಿಚಾರ ಇವ್ರಿಗೆ ಗೊತ್ತಾಗಿರುತ್ತೆ, ಅದಕ್ಕೆ ಹೀಗ್ ಮಾತಾಡ್ತಿದಾರೆ. ಎಸ್, ನನ್ನ ಪ್ಲಾನ್ ಸಕ್ಸಸ್ ಆಗೋಗಿದೆ. ಎಸ್, ಇಲ್ಲ ಸುಧಾಕ ಹೇಳಿದ್ದೆ ಸರಿ ಅನಿಸ್ತಾ ಇದೆ. ಅಮ್ಮನ ರೂಮಲ್ಲಿ ಕಾಫಿ ಚೆಲ್ಲಿದೆ, ಬೀಗದ ಕೈ ತುಳಸಿ ಕಟ್ಟೆ ಹತ್ರ ಇತ್ತು, ಮನೆ ಕಾರ್ ಬೇರೆ ತಗೊಂಡೋಗಿಲ್ಲ ಅಂತಂದ್ರೆ ಏನಪ್ಪ ಹೇಳ್ತಿದ್ಯಾ? ಯಾರಿಗೋ ಏನೋ ಆಗಿದೆ ಬಾವ. ಹಾಗೆಲ್ಲ ಹೇಳ್ಬಿಡ್ವ ಅರ್ಜುನ್, ಯಾರಿಗೇನೂ ಆಗಿರೋದಿಲ್ಲ. ಬನ್ನಿ ಮಾ ಹೋಗೋಣ. ಭೂಮಿಕಾ, ನನಗೇನು ಆಗಿರಲಿಲ್ಲ. ನನಗೇನಾಗಿತ್ತು, ನನ್ನ ದೇಹದ ಪರಿಸ್ಥಿತಿ ಹಾಗಿತ್ತು ಅಂತ ನಿನಗೆ ಗೊತ್ತು. ಆ ಸತ್ಯ ಮನೆಯವ್ರಿಗೆ ಯಾರಿಗೂ ಗೊತ್ತಾಗೋದು ಬೇಡ. ಎಲ್ಲರೂ ನನ್ನ ಮೇಲೆ ಪ್ರಾಣ ಇಟ್ಕೊಂಡಿದ್ದಾರೆ ಅನ್ನೋ ವಿಷಯ ನಿನಗೂ ಗೊತ್ತು. ಅಂತ ಪ್ರಾಣ ಹೋಗ್ತಿದೆ ಅಂದರೆ ಮಾ ಪ್ಲೀಸ್ ಅಮ್ಮ, ಹೋಗುತ್ತೆ ಅಂತ ಅನ್ನಬೇಡಿ. ಅಂದರೆ ಹೋಗದೆ ಇರೋ ಥರ ನೋಡ್ಕೋತೀಯಾ? ಅಂದರೆ ನೀನು ಅಮ್ಮ ಬನ್ನಿ ಮಾ, ಒಳಗಡೆ ಎಲ್ಲರೂ ಕಾಯ್ತಿರ್ತಾರೆ. ಸಂಜೆ ಆದರೂ ನಾವಿಬ್ರು ಮನೆಗೆ ಬಂದಿಲ್ವಲ್ಲ ಅನ್ನೋ ಆತಂಕದಲ್ಲಿ ಇರ್ತಾರೆ. ಬನ್ನಿ ಹೋಗೋಣ. ಅದಕ್ಕೆ ಹೇಳ್ತಿರೋದು, ಯಾವುದೇ ಕಾರಣಕ್ಕೂ ಅವ್ರಿಗೆ ಆತಂಕ ಜಾಸ್ತಿ ಮಾಡೋ ಅವಕಾಶ ಕೊಡಲೇಬಾರ್ದು. ಆನಂದದಿಂದ ಒಳಗೆ ಹೋಗಬೇಕು. ಬಾ. ಅವ್ವಾ, ಇಲ್ಲ ನನಗೆ ಯಾಕೋ ಸಮಾಧಾನ ಆಗ್ತಾ ಇಲ್ಲ. ಮೊದಲು ಸುತ್ತಮುತ್ತ ಇರೋ ಹಾಸ್ಪಿಟ್ಲ್ ನೋಡ್ಕೊಂಬರ ಬನ್ನಿ. ಖಂಡಿತ ಯಾರಿಗೋ ಏನೋ ಆಗಿದೆ. ಏನೋ ಆಗಿದೆ ಯಾರಿಗಪ್ಪ? ಹೀಗೆ ಹೋಗಿ ಹಾಗೆ ಬಂದ್ವಿ. ಆದರೆ ನೀವೆಲ್ಬೇಕು ಇಷ್ಟೊಂದು ಗಾಬರಿ ಆಗಿದ್ದೀರಾ? ಅದೇನೋ ಆಸ್ಪತ್ರೆ ಅಂತ ಮಾತಾಡ್ಕೋತಾ ಇದ್ರಿ. ಅಲ್ಲ, ಬೆಳಗ್ಗಿನಿಂದ ನೀವಿಬ್ರು ಕಾಣಲಿಲ್ವಲ್ಲ, ಮನೇಲಿ ಯಾರಿಗೂ ಏನೂ ಹೇಳೋಗ್ಲಿಲ್ಲ, ಅದಕ್ಕೆ ನಿಮ್ಗೆ ಏನಾಗಿದೆಯೋ ಅಂತ. ನೋಡಿದೀಯ ಭೂಮಿಕಾ, ವಯಸ್ಸಾದವ್ರು ಆಚೆ ಹೋದರೆ ಏನೋ ಕೆಟ್ಟದಾಗಿದೆ ಅಂತ ಯೋಚನೆ ಮಾಡ್ತಾರೆ. ನನಗೇನಾಗಿದೆ, ಗುಂಡ್ಕಲ್ಲಿ ಇದ್ದಾಗಿದ್ದೀನಿ. ನಾ ಹೇಳಿಲ್ವಾ ನಮ್ಮ ಅತ್ತೆ ಗುಂಡ್ಕಲ್ಲಿ ಇದ್ದಾಗಿದ್ದಾರೆ ಅಂತ? ಮತ್ತೆ ನೀವು ಹೋಗಿದ್ದಿದ್ದು ಎಲ್ಲಿಗೆ? ಅದು ಅಮ್ಮ ಮನೇಲೆ ಬೇಜಾರಾಗ್ತಿದೆ, ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗು ಅಂತ ಹೇಳಿದ್ರು. ಹಾಂ, ಹಾಗೆ ಇಬ್ಬರು ಹೋಗಿದ್ವಿ. ಪಾರ್ಕು ದೇವಸ್ಥಾನ ಅಂತ ಸುತ್ತಾಡ್ಕೊಂಡು ಬರೋದಕ್ಕೆ ಇಷ್ಟೊತ್ತಾಯಿತು. ಪಾರ್ಕಲ್ಲಿ ಹೇಗಿತ್ತು ಭೂಮಿಕಾ? ಅಯ್ಯೋ ಅಯ್ಯೋ ಅಯ್ಯೋ, ಏನು ನಕ್ಕು ನಕ್ಕು ಸಾಕಾಗೋಯ್ತು. ನಂಗಂತೂ ಹೊಟ್ಟೆನೇ ಉಂಡಾಗೋಯ್ತು. ಅದೇನು ಜೋಕು, ಅದೇನು ತಮಾಷೆ! ಅಯ್ಯೋ ರಾಮ! ಏನು ಅದೇ ಲಾಫಿಂಗ್ ಕ್ಲಬ್ ಇರುತ್ತಲ್ಲ, ಅಲ್ಲಿಗೆ ಹೋಗಿದ್ವಿ ಅಂತಾರಲ್ಲ ಆ ಗ್ರೂಪ. ಹಾಂ, ಅದೇನೆ ಅಮ್ಮ. ನಡೀರಿಮ್ಮ, ನಡೆದು ನಡೆದು ಸುಸ್ತಾಗಿದ್ದೀರಾ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಲ್ಕೊಳ್ಳಿ. ಏನಿದು ಇಷ್ಟೊಂದು ಮಾತ್ರೆಗಳು?